ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಕೆಸುವಿನ ಎಲೆ ಮತ್ತು ದಂಟನ್ನು ಉಪಯೋಗಿಸಿ ಚಟ್ನಿ ಮಾಡೋಣ. ಕೆಸುವಿನ ಎಲೆ ಆರೋಗ್ಯಕ್ಕೆ ಒಳ್ಳೆಯದು. ಚೆನ್ನಾಗಿ ದಂಟು ಮತ್ತು ಎಲೆನ ತೊಳೆದು ದಂಟಿನ ನಾರೆಲ್ಲ ತೆಗೆದು ಹಚ್ಚಿಟ್ಕೊಳ್ಳಿ. ಒಂದು ನೆಲ್ಲಿಕಾಯಿ ಕಾತದಷ್ಟು ಈ ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದು ಒಂಚೂರು ನೀರು ಹಾಕಿ ಕುದಿಸಿ ಅದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕಿ ಒಂಚೂರು ಅರಿಶಿನ ಹಾಕಿ ಈಗ ಎಲೆ ಕಟ್ ಮಾಡಿದಂಥ ಎಲೆ ಮತ್ತು ಎಲ್ಲ ಹಸಿಮೆಣ್ಸು ಹಾಕಿ ಎಲೆಯನ್ನು ಚೆನ್ನಾಗಿ ಬೇಯಿಸಿಬಿಡಿ. ಬೆಂದ ಎಲೆ ನೀರು ಆರ್ತೆ ಅನ್ನುವಾಗ ನೀವು ಅದನ್ನ ಆಫ್ ಮಾಡಿ ತಣ್ಣಗೆ ಮಾಡಿ. ತಣ್ಣಗೆ ಮಾಡಿದ ನಂತರ ಹೀಗೆ ಮಿಕ್ಸಿ ಜಾರಿಗೆ ಬೇಯಿಸಿಟ್ಟಂತಹ ಈ ಎಲೆ ಮತ್ತು ದಂಟು ಹಾಗೆ ತೆಂಗಿನಕಾಯಿ ಇದನ್ನು ಹಾಕಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕಿ ಒಂದು ಕಪ್ಪಷ್ಟು ಆಗುತ್ತದೆ ಅದನ್ನು ಹಾಕಿ ಗ್ರೈಂಡ್ ಮಾಡಿ ಉಪ್ಪು ಸರಿಯಾಗಿದೆಯಾ ನೋಡಿ, ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಹೀಗೆ ಮಾಡಿದ ಚಟ್ನಿಯನ್ನು ಒಂದು ಪಾತ್ರೆಗೆ ಹಾಕಿ ನೀವು ಒಲೆ ಮೇಲೆ ಬಣಗಲಿಟ್ಟು ಒಂಚೂರು ಸಾಸಿವೆ ಇಂಗು ಮತ್ತು ಕೊಬ್ಬರಿ ಎಣ್ಣೆ ಇದರ ಒಗ್ಗರಣೆ ಮಾಡಿ ಈಗ ಮಾಡಿಟ್ಟಂತಹ ಚಟ್ನಿಗೆ ಸೇರಿಸಿ ಈಗ ರುಚಿ ರುಚಿಯಾದಂತಹ ಕೆಸುವಿನ ಚಟ್ನಿ ಊಟ ಮಾಡಲು ತಯಾರಿದೆ. ಇದೊಂದು ಹಳ್ಳಿ ಅಡುಗೆ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.